ಮುಂದಿನ ಚುನಾವಣೆಗೆ ಗಣಿದಣಿಯಿಂದ ಭರ್ಜರಿ ತಯಾರಿ ನಡೀತಾ ಇದೆ. ಹೀಗಾಗಿ ಮಾಸ್ಟರ್ ಸ್ಟ್ರೋಕ್ ಯಾರಿಗೆ ಅಂದ್ರೆ ಬಿಜೆಪಿ ಅವರಿಗೆ. ಅವರೇನಾದ್ರು ಪ್ರತ್ಯೇಕವಾಗಿ ಹೊಸ ಪಕ್ಷವನ್ನ ಕಟ್ಟಿದ್ದೆ ಆದ್ರೆ ಬಿಜೆಪಿ ಮತ್ತೆ ಎಲ್ಲೋ ಒಂದು ಕಡೆ ಹಿನ್ನಡೆಯನ್ನ ಅನುಭವಿಸುತ್ತಾ. ಮುಂದಿನ ಚುನಾವಣೆಗೆ ಗಣಿದಣಿಯಿಂದ ಮಾಸ್ಟರ್ ಸ್ಟ್ರೋಕ್, ಹೊಸ ಪಕ್ಷ ಸ್ಥಾಪನೆಗೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಮುಹೂರ್ತ ಫಿಕ್ಸ್ ಆಯ್ತಾ. ಇವತ್ತು ದೆಹಲಿಯಲ್ಲಿ ಪಕ್ಷದ ನೋಂದಣಿಗೆ ರೆಡ್ಡಿಯ ಆಪ್ತರು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವ ಮಾಹಿತಿ. ಗಂಗಾವತಿಯಿಂದ ಸ್ಪರ್ಧೆ ಮಾಡೋಕೆ ಜನಾರ್ದನ ರೆಡ್ಡಿ ಮಾನಸಿಕವಾಗಿ ಸಜ್ಜಾಗಿದ್ದಾರೆ. ಅದಕ್ಕೆ ಪೂರಕವಾದ ತಯಾರಿಗಳನ್ನು ಗಂಗಾವತಿಯಲ್ಲಿ ಮಾಡಿಕೊಂಡಿದ್ದಾರೆ. ಅಖಾಡಕ್ಕಿಳಿಲಿಕ್ಕೆ ಗಂಗಾವತಿ ಮನೆಯನ್ನು ಕೂಡ ಖರೀದಿ ಮಾಡಿದ್ದಾರೆ. ಟಿಕೆಟ್ ವಂಚಿತ ಅಭ್ಯರ್ಥಿಗಳಿಗೆ ಮಣೆ ಹಾಕ್ತಾರ ಮಾಜಿ ಸಚಿವ. ಮೊದಲ ಹಂತದಲ್ಲಿ 40 ಸೀಟು ಗೆಲ್ಲಲು ಜನಾರ್ದನ ರೆಡ್ಡಿ ರಣತಂತ್ರ ಮಾಡುತ್ತಾ ಇದ್ದಾರಂತೆ. ಎಲ್ಲೊಂದು ಕಡೆ ಇವರು ಅಳದು ತೂಗಿ ಜನಾರ್ದನ ರೆಡ್ಡಿಯ ಎಂಟ್ರಿ ಯಾರಿಗೆ ಲಾಸ್ ಆಗ್ಬೋದು ಅಂದ್ರೆ ಅವರು ಇದ್ದಂತ ಮೂಲ ಪಕ್ಷ ಬಿಜೆಪಿಗೆ ಲಾಸ್ ಆಗ್ಬೋದು ಅಂತ. ಹೀಗಾಗಿ ಬಿಜೆಪಿಗರಿಗೆ ತಲೆನೋವಾಗ್ತಾರ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಎನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರೆಡ್ಡಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಬಿಜೆಪಿ ನಾಯಕರು. ಅವರು ಜೈಲಿಗೆ ಹೋಗಿ ಬಂದ ನಂತರದಲ್ಲಿ ಜನಾರ್ದನ ರೆಡ್ಡಿಯವರ ಜೊತೆ ಸಂಪರ್ಕದಲ್ಲಿರುವ ಬಿಜೆಪಿ ನಾಯಕರ ಸಂಖ್ಯೆ ತೀರಾ ಕಡಿಮೆ. ಕಲ್ಯಾಣ ಕರ್ನಾಟಕದಲ್ಲಿ ಪಕ್ಷ ಸ್ಥಾಪನೆಗೆ ಮುಂದಾದರೂ ಕೂಡ ಬಿಜೆಪಿಗರು ಸೈಲೆಂಟ್ ಆಗಿದ್ದಾರೆ. ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಮಾತಿಲ್ಲ ಬಿಡಿ. ಈಗ ಅವರೇ ನೂತನ ಪಕ್ಷವನ್ನ ಸಜ್ಜುಗೊಳಿಸ್ತಾ ಇದ್ದಾರೆ. ಎಲ್ಲ ಪ್ರಕರಣಗಳಿಂದ ಮುಕ್ತಿ ಪಡೆದಿರುವಂತಹ ರೆಡ್ಡಿ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದಾರೆ. ಅಂದ್ರೆ 4 ಪ್ರಕರಣಗಳಲ್ಲಿ ಜೈಲಿನಿಂದ ಅಂದ್ರೆ ಕೋರ್ಟ್ನಿಂದ ಮುಕ್ತಿ ಪಡೆದಿದ್ದಾರೆ. ಹಾಗಾದ್ರೆ ಇವರು ಸೃಷ್ಟಿ ಮಾಡುವಂತಹ ಪಕ್ಷ ಹೊಸ ಅಲೆ ಸೃಷ್ಟಿ ಮಾಡುತ್ತಾ? ಹೀಗೆ ಅನೇಕ ರೀತಿಯ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ. ಇದಕ್ಕೆ ಮುಂದಿನ ಚುನಾವಣೆಯ ಉತ್ತರ ಕೊಡಬೇಕಾಗತ್ತೆ. ಇಲ್ಲಿ ಒಂದನ್ನು ನೆನಪು ಮಾಡ್ಕೊಳ್ಬೋದು ನಾವು. 2013 ಚುನಾವಣೆಯಲ್ಲಿ ಬಿಜೆಪಿ ಇಬ್ಬಾಗ ಅಲ್ಲ 3 ಭಾಗ ಆಗೋಯ್ತು. ಹೆಚ್ಚು ಕಮ್ಮಿ ಬಿಜೆಪಿ ಇದ್ದದ್ದು ಕೆಜೆಪಿ ಜೊತೆಗೆ BSR ರಾಮುಲು ಪಕ್ಷ 3 ಓಳುಗಳಾಗೋಯ್ತು, 3 ಭಾಗಗಳಾಗೋಯ್ತು. ಆ ನಂತರದಲ್ಲಿ ಬಳದೊಡ್ಡ ಪೆಟ್ಟನ್ನು ಬಳದೊಡ್ಡ ಮುಜುಗರವನ್ನು ಸೋಲನ್ನು ಕಂಡಿದ್ದು ಬಿಜೆಪಿ. ಈ ಬಾರಿ ಜನಾರ್ದನ ರೆಡ್ಡಿ ಕಟ್ಟಲು ಹೊರಟಿರುವಂಥ ಪಕ್ಷದಿಂದ ಕಾಂಗ್ರೆಸ್ಸಿಗೆ ನಷ್ಟ ಆಗುತ್ತಾ, JDSಗೆ ನಷ್ಟ ಆಗುತ್ತಾ ಅಂತ ನೋಡೋದಾದರೆ BJPಗೆ ನಷ್ಟ ಅಂತ ಅನ್ನಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾಮಿ ನೀಡ್ತಾರೆ. ಸ್ವಾಮಿ, ಅಲ್ಲೊಂದು ಕಡೆ ಜನಾರ್ದನ ರೆಡ್ಡಿಯವರ ಹೊಸ ಪಕ್ಷ, ಅವರ ಗೋಲ್ ಏನು ಅಂದರೆ 40 ಸೀಟು ಗೆಲ್ಲೋದು ಹುಡುಗಾಟದ ಮಾತಲ್ಲ, 40 ಸೀಟು ಗೆಲ್ಲಕ್ಕೆ JDSA ಪರದಾಡ್ತಾ ಇದೆ. ಆಮ್ ಆದ್ಮಿ ಪಕ್ಷ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಗೆದ್ದಿದ್ರೂ ಕೂಡ ಇಲ್ಲಿ ಖಾತೆ ಓಪನ್ ಮಾಡಿ ಒಂದು 4-5 ಸೀಟು ಗೆಲ್ಲೋದು ಗೆದ್ದರೆ ಅದು ದೊಡ್ಡ ಸಾಧನೆ. ಅಂಥದ್ರಲ್ಲಿ ಜನಾರ್ದನ ರೆಡ್ಡಿ ಪಕ್ಷ ಆರಂಭಿಸಿ 40 ಸೀಟುಗಳನ್ನು ಗೆಲ್ತಾರ, ಹೆಂಗದು? ದಶರಥ, ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ವಿಧಾನಸಭಾ ಚುನಾವಣೆಗೆ ತಯಾರಿ ನಡೀತಾ ಇದ್ರೆ, ಮತ್ತೊಂದು ಕಡೆ ಎಲ್ಲೋ ಒಂದ್ ರೀತಿ ರಾಜ್ಯ ನಾಯಕರಿಗೆ ಶಾಕ್ ಮುಟ್ಟುತ್ತಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಜನಾರ್ದನ್ ಬಳ್ಳಾರಿಯಲ್ಲಿ ಪ್ರಬಲ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದ್ದಂತಹ ನಾಯಕರಿಗೆ ಇವತ್ತು ಬಿಜೆಪಿ ನಾಯಕರು ಅಂತರವನ್ನು ಕಾಪಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಈಗಾಗ್ಲೇ ಕಳೆದ ಬಾರಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸಾಕಷ್ಟು ಒಂದು ಮಣೆ ಹಾಕಲಾಗಿತ್ತು. ಅವರಿಂದಲೇ ಕೂಡ ಸರ್ಕಾರ ಬಂದಿದ್ದು ಅನ್ನೋದು ಕೂಡ ಬಿಜೆಪಿಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಹಾಗೆ ಈ ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ಜೈಲು ಶಿಕ್ಷೆ ಆದ ಹಿನ್ನೆಲೆಯಲ್ಲಿ ಅವತ್ತಿನಿಂದ ರಾಜ್ಯ ನಾಯಕರಾಗಲಿ ಅಥವಾ ಕೇಂದ್ರ ಬಿಜೆಪಿ ನಾಯಕರು ಎಲ್ಲೋ ಒಂದು ರೀತಿ ಒಂದು ಅಂತರವನ್ನು ಕಾಪಾಡ್ಕೊಳ್ತಾ ಇದ್ರು. ಇದೇ ವಿಚಾರದಿಂದ ಮತ್ತೆ ಏನು ಕಳಂಕಗಳಿಂದ ನಾನು ಹೊರ ಬಂದಿದ್ದೇನೆ, ಮತ್ತೊಂದು ಅವಕಾಶ ಮಾಡಿಕೊಡಿ ಅನ್ನೋದು ಕೂಡ ಜನಾರ್ದನ್ ರೆಡ್ಡಿ ಅವರು ಪರೋಕ್ಷವಾಗಿ ಒಂದು ಮನವಿ ಮಾಡಿದ್ರು. ಆದ್ರೆ ಆ ಮನವಿಗೆ ಏನು ರಾಜ್ಯ ನಾಯಕರು ಕೂಡ ಸ್ಪಂದಿಸ್ತಾ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ನೇರವಾಗಿ ಒಂದು ಬಿಜೆಪಿ ವಿರುದ್ಧ ಒಂದು ಅಪಸ್ವರನ್ನು ಹಾಕಿದ್ರು. ಜೊತೆಗೆ ಒಂದ್ ರೀತಿಯ ಬಿಜೆಪಿ ನಾಯಕರಿಗೆ ನಾನು ಮಾಡಿದ್ದೆಲ್ಲ ಮರ್ತಿದ್ದಾರೆ ಎಂಬ ವಿಚಾರಗಳನ್ನು ಕೂಡ ಆ ವೇದಿಕೆಯಲ್ಲೇ ನೇರವಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ತಿರುಗೇಟು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಮತ್ತೆ ನಾನು ಎಲೆಕ್ಷನ್ ನಿಂತ್ಕೋಬೇಕು, ಚುನಾವಣೆ ಎದುರಿಸ್ಬೇಕು ಅನ್ನೋದು ಕೂಡ ಜನಾರ್ದನ್ ರೆಡ್ಡಿ ಅವರ ಒಂದು ನಿಲುವಾಗಿದ್ದರಿಂದ
ಕರ್ನಾಟಕ ಕಲ್ಯಾಣ ಕರ್ನಾಟಕ ಪಕ್ಷ ಸ್ಥಾಪನೆಗೂ ಕೂಡ ಮುಂದಾಗಿರೋದು. ಈಗಾಗಲೇ ಈ ಪಕ್ಷ ಸ್ಥಾಪನೆಗೆ ಸಂಬಂಧಪಟ್ಟಂತೆ 2023 ರ ಒಂದು ವಿಧಾನಸಭಾ ಚುನಾವಣೆ ತಯಾರಿಗೂ ಕೂಡ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಗಂಗಾವತಿಯಿಂದ ಕಣಕ್ಕಿಳಿಯಲು ಜನಾರ್ದನ್ ರೆಡ್ಡಿ ಈಗಾಗಲೇ ರಾಜಕೀಯ ಚಟುವಟಿಕೆಗಳನ್ನು ಬಿರುಸಾಗಿ ಮಾಡ್ತಾ ಇರುವಂತದ್ದು. ಅಲ್ಲಿಂದ ನಾನು ಮತ್ತೆ ರಾಜಕೀಯಕ್ಕೆ ಹೇಳ್ತೀನಿ, ಜೊತೆಗೆ ಉತ್ತರ ಕರ್ನಾಟಕಕ್ಕೆ ನಾನು ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡ್ತೀನಿ ಅಂತ. ಈಗಾಗಲೇ ಮೂರು ಪಕ್ಷಗಳು ಅಂದ್ರೆ ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ, ಜೆಡಿಎಸ್, ಮೂರು ಪಕ್ಷಗಳು ಕೂಡ ಉತ್ತರ ಕರ್ನಾಟಕ ಭಾಗಕ್ಕೆ ಸಾಕಷ್ಟು ಒಂದು ಅಧೀನ ಕಮ್ಮಿಟ್ಟಿದೆ. ಅಂದ್ರೆ ಅಲ್ಲಿ ಹೆಚ್ಚಿನ ಅಭ್ಯರ್ಥಿಗಳನ್ನು ಗೆದ್ದಂತ ಸಂದರ್ಭದಲ್ಲಿ ನಾವು ಅಧಿಕಾರ ರಚನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕೂಡ ಮೂರು ಪಕ್ಷದ ನಾಯಕರು ಕೂಡ ಅಲ್ಲಿ ಸಾಕಷ್ಟು ಒಂದು ಕಸರತ್ತನ್ನು ಮಾಡ್ತಾ ಇದಾರೆ. ಆ ಬೆನ್ನಲ್ಲೇ ಮತ್ತೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಕೂಡ ಅಲ್ಲಿಂದಲೇ ನಾನು ಪಕ್ಷ ಕಟ್ತೀನಿ, ಅಲ್ಲಿಂದಲೇ ನಾನು ಹೋರಾಟಕ್ಕೆ ಇಳಿತೀನಿ ಅನ್ನೋದು ಕೂಡ ಹೇಳಿಕೆ ಕೂಡ ಬಿಜೆಪಿಗೆ ಎಲ್ಲೋ ಒಂದ್ ರೀತಿ ಡ್ಯಾಮೇಜ್ ಆಗುತ್ತೆ ಅನ್ನೋದು ಕೂಡ ಬಾರಿ ಕುತೂಹಲ ಮೂಡಿಸ್ತಾ ಇದೆ. ಅಂದ್ರೆ ಬಿಜೆಪಿ ಕಡೆ ಒಲವಿರುವಂತಹ ಒಂದು ಓಟುಗಳು ಏನಾದ್ರು ಜನಾರ್ದನ್ ರೆಡ್ಡಿ ಪರ ಏನಾದ್ರೂ ಒಂದು ಬಿದ್ದಂತ ಸಂದರ್ಭದಲ್ಲಿ, ಸ್ವರ್ಣ ಅವರು ಆಗದಂತ ಸಂದರ್ಭದಲ್ಲಿ ರಾಜಕೀಯವಾಗಿ ಒಂದು ಈ ಸದ್ಯ ಪರಿಸ್ಥಿತಿಯಲ್ಲಿ ಬಿಜೆಪಿಗೆ ಸಾಕಷ್ಟು ಒಂದು ಹಿನ್ನಡೆ ಉಂಟಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂದ್ರೆ ಈಗಾಗಲೇ ಏನು ಪಕ್ಷದ ಅಭ್ಯರ್ಥಿಗಳಾಗಿ ಹುಡುಕಾಟ ಶುರುವಾಗ್ತಾ ಇದೆ. ಯಾರು ಸಮುದಾಯವಾರು ಗುರುತಿಸಿಕೊಂಡಿದ್ದಾರೆ ಹಾಗೂ ಯುವ ನಾಯಕರಿಗೆ ಮನ್ನಣೆ ಹಾಕಲು ಕೂಡ ಜನಾರ್ದನ್ ರೆಡ್ಡಿ ಈಗ ಅಲ್ಲಿ ಒಂದು ರೀತಿಯ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮೂರು ಪಕ್ಷಗಳಿಂದ ಟಿಕೆಟ್ ಅಭ್ಯರ್ಥಿಗಳು ಕೂಡ ಸಾಕಷ್ಟು ಜನ ಇದ್ದಾರೆ, ಕಾಂಗ್ರೆಸ್ ನಿಂದ, ಬಿಜೆಪಿಯಿಂದ ಹಾಗೂ ಜೆಡಿಎಸ್ ನಿಂದ. ಅಲ್ಲಿಂದ ಯಾರು ಟಿಕೆಟ್ ಸಿಗೋದಿಲ್ಲೋ ಅಂತವರಿಗೆ ಒಂದು ಮಣೆ ಹಾಕಿ ತಮ್ಮ ಪಕ್ಷದಿಂದ ಗೆಲ್ಲಿಸ್ಕೊಳ್ಬೇಕು. ಜೊತೆಗೆ ಸಮುದಾಯವಾರು ಯಾರು ಪ್ರಾಬಲ್ಯವನ್ನು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಈಗ ಇವರಿಗೆ ಬಳ್ಳಾರಿಗೆ ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋ ಕಾರಣಕ್ಕೆ ಗಡಿ ಜಿಲ್ಲೆ ಪಕ್ಕದ ಗಂಗಾವತಿಯಲ್ಲಿ ಮನೆ ಮಾಡ್ಕೊಂಡಿದ್ದಾರೆ, ಅಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾರೋ ಅಥವಾ ಹೊಸ ಪಕ್ಷದ ಅಭ್ಯರ್ಥಿಯಾಗಿಯೇ ಕಣಕ್ಕಿಳಿತಾರೋ, ಈ ರೀತಿ ಅನೇಕ ಪ್ರಶ್ನೆಗಳು ಇದ್ದಾವೆ. ಇದ್ರ ಮಧ್ಯೆ ಪಕ್ಷವನ್ನ ಹುಟ್ಟು ಹಾಕಿ ಪಕ್ಷವನ್ನ ಬೆಳೆಸೋದಿದೆಯಲ್ಲ, ಅದು ತುಂಬಾ ಕಷ್ಟ ಅನುಭವಕ್ಕೂ ಕೂಡ ಬಂದಿದೆ. ಯಡಿಯೂರಪ್ಪನವ್ರಿಗೆ ಆಗ್ಲಿಲ್ಲ, ಶ್ರೀರಾಮುಲುಗೂ ಆಗ್ಲಿಲ್ಲ. ಈ ಪಕ್ಷಗಳನ್ನು ಹುಟ್ಟುಹಾಕೋದು ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಆ ಪಕ್ಷಗಳನ್ನು ಬೆಳೆಸೋದಿದೆಯಲ್ಲ, ಇವತ್ತಿಗೂ JDS ಒದ್ದಾಡ್ಕೊಂಡು ಬೆಳೀತಾ ಇದೆ. ಇದ್ರ ಮಧ್ಯೆ ಜನಾರ್ದನ ರೆಡ್ಡಿ ಪಕ್ಷ ಅಳಿವು ಉಳಿವು ಅಥವಾ ಈ ಚುನಾವಣೆಗೆ ಮಾತ್ರನಾ ಅಂತ? ಖಂಡಿತ ದರ್ಶಕ, ನೀವು ಹೇಳಿದಾಗ್ಲೇ ಹೊಸ ಪಕ್ಷವನ್ನು ಹುಟ್ಟಾಕೋದು ಸದ್ಯ ರಾಜಕೀಯ ಪರಿಸ್ಥಿತಿ ಸಾಕಷ್ಟು ಒಂದು ಕಷ್ಟದ ಪರಿಸ್ಥಿತಿನೇ ಇದೆ. ರಾಜಕೀಯದಲ್ಲೇ ತಮ್ಮದೇ ಆದ ಚಾಪು ಮೂಡಿಸಿರುವಂತಹ BS ಯಡಿಯೂರಪ್ಪನವರು ಕೂಡ ಪಕ್ಷ ಸ್ಥಾಪನೆ ಮಾಡಕ್ ಹೋದ್ರು, ಆದ್ರೂ ಕೂಡ ಸಾಧ್ಯ ಆಗ್ಲಿಲ್ಲ. ಉಳಿದ ನಾಯಕರು ಕೂಡ ಸಾಕಷ್ಟು ಒಂದು ಸಿದ್ಧತೆಗಳು ಮಾಡ್ಕೊಂಡಿದ್ರು ಕೂಡ ಯಾರು ಕೂಡ ಹೊಸ ಪಕ್ಷ ಹುಟ್ಟಿ ಹಾಕಿ ಅದರಿಂದ ಯಶಸ್ಸು ಪಡೆದಿರೋರು ಕೂಡ ರಾಜ್ಯ ಇತಿಹಾಸದಲ್ಲಿ ಯಾರು ಇಲ್ಲ. ಅಂದ್ರೆ ಈಗಾಗಲೇ JDS ಹಾಗೂ ಕಾಂಗ್ರೆಸ್, BJP ಕೂಡ ರಾಷ್ಟ್ರೀಯ ಪಕ್ಷಗಳಾಗಿ ಗುರುತಿಸಿಕೊಂಡಿದೆ, JDS ಪ್ರಾದೇಶಿಕ ಪಕ್ಷವಾಗಿ ಗುರುತಿಸಿಕೊಂಡಿದೆ. ಈ ಮೂರು ಪಕ್ಷಗಳ ಒಂದು ಟಫ್ ಫೈಟ್ ನಲ್ಲಿ ಏನು ಹೊಸ ಪಕ್ಷಗಳು ಕೂಡ ಯಾವುದೇ ಕಾರಣಕ್ಕೂ ಒಂದು ಅಸ್ತಿತ್ವಕ್ಕೆ ಬಂದ್ರೂ ಕೂಡ ಅದು ಉಳಿವನ್ನ ತನ್ನದೇ ಆದ ಒಂದು ಅಸ್ತಿತ್ವವನ್ನ ಉಳಿಸ್ಕೊಂಡು ಹೋಗ್ತೇನೆ ಅನ್ನೋದು ಕೂಡ ಸಾಕಷ್ಟು ಅನುಮಾನ ಇದೆ. ಹಾಗಾಗಿ ಜನಾರ್ದನ್ ರೆಡ್ಡಿಯವರ ಒಂದು ಆಕಾಂಕ್ಷೆ ಅಂದ್ರೆ ನಾನು ಮತ್ತೆ BJP ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ ಹೇಳ್ಬಿಟ್ಟು ಪರೋಕ್ಷವಾಗಿ ಸಾಕಷ್ಟು ಬಾರಿ ಹೇಳಿದ್ರು. ಆದ್ರೆ ಅವರ ಮೇಲಿದ್ದಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ BJP ನಾಯಕರು ಅಂತರವನ್ನು ಕಾಪಾಡಿಕೊಳ್ತಾ ಇದ್ರು. ಹಾಗಾಗಿ ಅಲ್ಲಿಂದ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಕನ್ಫರ್ಮ್ ಆದ ನಂತರ ನಾನೇ ಪಕ್ಷ ಕಟ್ತೀನಿ, ನನ್ನ ಪಕ್ಷದಿಂದನೇ ನಾನು ಕಣಕ್ಕಿಳಿತೀನಿ ಅನ್ನೋದು ಮುಂದಾಗಿರೋದು. ಅಂದ್ರೆ ಕಲ್ಯಾಣ ಕರ್ನಾಟಕ ಪಕ್ಷವನ್ನು ಕಟ್ಟಿ ಅದರ ಮೂಲಕ ನಾನು ರಾಜಕೀಯ ಅಖಾಡದಲ್ಲಿ ಇರ್ತೀನಿ. ಅಂದ್ರೆ ಸಾಕಷ್ಟು ಈಗ ಒಂದ್ ಸ್ವಲ್ಪ ನೋಡ್ಬೇಕಾದ್ರೆ ಉತ್ತರ ಕರ್ನಾಟಕ ಹಾಗೂ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಒಂದ್ ರೀತಿ ರಣತಂತ್ರ ಮಾಡ್ತಾ ಇದ್ದಾರೆ. ಒಂದು 20-30 ಅಥವಾ 40 ಸೀಟ್ಗಳನ್ನ ನಾವು ಗೆದ್ದುಕೊಂಡಂತ ಸಂದರ್ಭದಲ್ಲಿ ನಾವೇ ಅಧಿಕಾರಕ್ಕೆ ಬರಬಹುದು, ನಾವೇ ಅಧಿಕಾರ ರೂಪಿಸಲು ಪ್ರಮುಖ ಪಾತ್ರ ವಹಿಸ್ತೀವಿ ಅನ್ನೋದು ಕೂಡ ಜನಾರ್ದನ್ ರೆಡ್ಡಿಯವರ ಒಂದು ಯೋಚನೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಗೆಲ್ಲುವಂತಹ ಅಭ್ಯರ್ಥಿಗಳಿಗೂ ಕೂಡ ಕಣಕ್ಕಿಳಿಸುವ ಸಾಧ್ಯತೆ ಹೆಚ್ಚಾಗಿದೆ. ಇದು ಕೂಡ ಒಂದು ಪ್ರಯೋಗ ಅಥವಾ ಮುಂದಿನ ದಿನಗಳಲ್ಲೂ ಕೂಡ ಇದು ರಾಜಕೀಯ ಪಕ್ಷವಾಗಿ ಅಸ್ತಿತ್ವಕ್ಕೆ ಉಳ್ಕೊಂಡಿರುತ್ತ ಅನ್ನೋದು ಕೂಡ ಸಾಕಷ್ಟು ಕಾದು ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು.